children, how are you? Welcome to Mahila Samaja online class. Wish you happy new year. Today, subject mass. Children, the cost of 5 pen, 25 rupees. Listen, cost of 5 pence is 25 rupees. Find the cost of each pen. Each pen means one pen. Andara, alle 5 pence ge 25 rupees aadre, one pen ge see how much. ಅಂದರೆ ನಾವೇನು ಮಾಡ್ತೀವಿ, 25 ಅನ್ನ ಮೈನಸ್ 5 ಸ್ವಲ್ಪ ಸಪ್ರೇಟ್ ಮಾಡ್ತೀವಿ. 21, ದಟ್ ಈಸ್ ಒನ್ ಟೈಮ್. 20 ಮೈನಸ್ 5 ಈಸ್ 15, ದಿಸ್ ಈಸ್ ಎ ಟೂ ಟೈಮ್ಸ್. 15 ಅನ್ನ 5 ಇಂದ ಸಪ್ರೇಟ್ ಮಾಡ್ತು ಅಂದರೆ ದಟ್ ಈಸ್ ಥರ್ಡ್ ಟೈಮ್. 10 minus 5 ಅಂದಾಗ 5, that is 4th time. 5 minus 5 ಅಂದಾಗ 5 minus 5, 0, this is 5 times. ಅಂದ್ರೆ ಈ 25 ಅನ್ನ ಭಾಗ ಮಾಡ್ಕೊಂಡು ಹೋಗ್ತೀವಿ, ಕೊಡ್ತೀವಿ. ಭಾಗ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಹೌ ಮೆನಿ ಟೈಮ್ಸ್, ಎಷ್ಟರಿ ಭಾಗ ಆಗುತ್ತೆ? 1 ಟೈಮ್, 2 ಟೈಮ್ಸ್, 3 ಟೈಮ್ಸ್, 4 times and 5 times. ಇದನ್ನ ನಾವು ಯಾವ ರೀತಿ ಬರೀತೀವಿ ಅಂದ್ರೆ ಸಿ 25 ಡಿವೈಡೆಡ್ ಬೈ 5. ಅದೇ ನಾವು 25 ಅನ್ನ 5 ಗ್ರೂಪ್ಸ್ ಮಾಡ್ತೀವಿ. 5 ಗ್ರೂಪ್ ಮಾಡಿದಾಗ ಒಬ್ಬೊಬ್ಬರಿಗೆ ಎಷ್ಟು ಸಿಕ್ತು ಅಂದ್ರೆ ದಟ್ ಈಸ್ 5. ಅಂದ್ರೆ 5, 1, 2, 3, 4, 5. ಈ ಒಂದು ಸಿಂಬಲ್ ಗೆ ನಾವು ಹೇಳ್ತೀವಿ, ಈ ಒಂದು ಸಿಂಬಲ್ ಗೆ ನಾವು ಡಿವಿಷನ್ ಅಂತ ಕರಿತೀವಿ. ದ ಮೋಸ್ಟ್ ಇಂಪಾರ್ಟೆಂಟ್ ಫೋರ್ ಫಂಡಮೆಂಟಲ್ ಆಪರೇಷನ್ ಅಲ್ಲಿ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಿವಿಷನ್. ನಾವು ಆಲ್ರೆಡಿ ವಿ ಆರ್ ಲರ್ನ್ ಅಬೌಟ್ ಇನ್ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಅಂಡ್ ಟುಡೇ ವಿ ಆರ್ ಲರ್ನ್ ಅಬೌಟ್ ಟು ಡಿವಿಷನ್. There are eight chocolates. Each child or each student is given for two chocolates. How many students is given for chocolates? ಅದು ಎಂಟು ಚಾಕ್ಲೇಟ್ ಇದೆ, ಒಬ್ಬೊಬ್ಬ ಸ್ಟೂಡೆಂಟ್ಗೆ ಎರಡು ಚಾಕ್ಲೇಟ್ ಕೊಡಬೇಕು. ಎಷ್ಟು ಸ್ಟೂಡೆಂಟ್ಸ್ಗೆ ನಾವು ಕೊಡ್ಬೋದು? ದಟ್ ಇಸ್ ಅ ಕ್ವಶ್ಚನ್. ಅಂದಾಗ 8 ಡಿವೈಡೆಡ್ ಬೈ 2 ಅಂತ ವೇರ್ ಆಲ್ರೆಡಿ ಲರ್ನ್ ಅಬೌಟ್ ಇನ್ ಪ್ರೀವಿಯಸ್ ಕ್ಲಾಸ್. ಇನ್ ಮಲ್ಟಿಪ್ಲಿಕೇಶನ್ ಅಲ್ಲಿ ಟೇಬಲ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಮೈ ಡಿಯರ್ ಸ್ಟೂಡೆಂಟ್ಸ್, ಟೇಬಲ್ಸ್ 2 ಬೈ ಹಾಟ್, ಥರ್ಡ್ ಸ್ಟ್ಯಾಂಡರ್ಡ್ 3 ಒನ್ 2 ಒನ್ಸ್ ಆರ್ 2 ಅಟ್ ಟು 10 ಒನ್ಸ್ ಆರ್, ಕೀಪ್ ಯುವರ್ ಮೈಂಡ್. ಆವಾಗ 2 ನ 8 ಇಂದ ಡಿವೈಡ್ ಮಾಡಬೇಕು. 2 8 ಡಿವೈಡೆಡ್ ಬೈ 2 2 2 and 8, how many times? 2 1s are 2 2 2s are 4 2 3s are 6 2 4s are 8. Listen, 2 4s are 8. Have to subtract it. 8 minus 8 0 8 minus 8 0. ಈ ಒಂದು 8 ಗೆ ನಾವು ಏನಂತ ಹೇಳ್ತೀವಿ ಅಂದ್ರೆ ಇದಕ್ಕೆ ನಾವು ಡಿವಿಡೆಂಡ್ ಅಂತ ಕರಿತೀವಿ. ಈ 2 ಗೆ ನಾವು ಏನಂತೀವಿ?
ಡಿವೈಸರ್ ಅಂತ ಕರಿತೀವಿ. ಫೋರ್ಗೆ ಕೋಶೆಂಟ್ ಅಂತ ಕರಿತೀವಿ. ಸಿ ಈ ಝೀರೋಗೆ ರಿಮೈಂಡರ್ ಅಂತ ಕರಿತೀವಿ. ಅಗೇನ್ ರಿಪೀಟ್, ಈ ಏಟ್ ಗೆ ಡಿವಿಡೆಂಡ್, ಟೂ ಈಸ್ ಕಾಲ್ಡ್ ಡಿವೈಸರ್, ಫೋರ್ ಈಸ್ ಕೋಶೆಂಟ್ ಅಂಡ್ ಝೀರೋ ಈಸ್ ರಿಮೈಂಡರ್. ಹಾಗಾದ್ರೆ ವಾಟ್ ಈಸ್ ಡಿವಿಡೆಂಡ್, ವಾಟ್ ಈಸ್ ಡಿವೈಸರ್, ವಾಟ್ ಈಸ್ ಕೋಶೆಂಟ್ ಅಂಡ್ ರಿಮೈಂಡರ್? ಓಕೆ, ಎಸ್, ಟಾಪಿಕ್ ಡಿವಿಷನ್ ಕಾನ್ಸೆಪ್ಟ್ಸ್ ನೋಡಿ. ಗಿವನ್ ಎಕ್ಸಾಂಪಲ್, ಇಲ್ಲಿ 20 ಡಿವೈಡೆಡ್ ಬೈ 4 ಅಂತ ಕೊಟ್ಟಿದೆ. ಅಂದ್ರೆ 20 ಚಾಕ್ಲೇಟ್ಸ್ ಇದೆ, 4 ಈಚ್ ಚಾಕ್ಲೇಟ್, ಒಬ್ಬೊಬ್ಬ ಸ್ಟೂಡೆಂಟ್ಗೆ 4 ಚಾಕ್ಲೇಟ್ಸ್ ಕೊಡಬೇಕು. ಹೌ ಮೆನಿ ಸ್ಟೂಡೆಂಟ್ಸ್ ನಾವು ಕೊಡಬೇಕಾಗುತ್ತೆ ಅಂದಾಗ ನೋಡಿ, ಇಲ್ಲಿ 4 ಅನ್ನ 20 ಇಂದ ಡಿವೈಡ್ ಮಾಡಿ. ಸಿ ಟೇಬಲ್ ನಂಬರ್ 4, 4 ones are 4, 4 twos are 8, 4 threes are 12, 4 fours are 16 and 4 fives are 20. 4 fives are 20, 4 fives are 20. See remainder 0. ಈಗ 20 ನಾವು ಏನ್ ಹೇಳ್ತೀವಿ ಅಂದ್ರೆ, ಇದನ್ನ ನಾವು ಡಿವಿಡೆಂಡ್ ಅಂತ ಉಪಯೋಗಿಸೋದು ಶಾರ್ಟ್ ಟರ್ಮ್. 4 ಅನ್ನು ನಾವು ಡಿ ಅಂತ ಉಪಯೋಗಿಸ್ಕೊಳ್ತೀವಿ, ಡಿವೈಸರ್ ಅಂತ. ಆಮೇಲೆ 5 ಅನ್ನ ಕೋಶಂಟ್ ಅಂತ ಕರಿತೀವಿ, 0 ರಿಮೈಂಡರ್ ಅಂತ ಕರಿತೀವಿ. ಹಾಗಾದ್ರೆ ವಾಟ್ ಈಸ್ ಡಿವಿಡೆಂಡ್? ಡಿವಿಡೆಂಡ್ ಅಂದ್ರೆ ಏನು ಅಂದ್ರೆ, ಡಿವಿಡೆಂಡ್ ಅಂದ್ರೆ ದ ನಂಬರ್ ಟು ಬಿ ಡಿವೈಡ್, ದ ನಂಬರ್ ಟು ಬಿ ಡಿವೈಡ್. ಇಲ್ಲಿ ಯಾವ ಡಿವೈಡ್? 20. ಇದು ನಾವು ಈ 20 ಅಂತ ಬರ್ಕೋತೀವಿ. ಡಿವೈಸರ್, ಡಿವೈಸರ್ ಅಂದ್ರೆ ದ ನಂಬರ್ ದಟ್ ಡಿವೈಡ್ಸ್. ಯಾವ ಈ 4 ಇದನ್ನ ನಾವು ಡಿವೈಸರ್ ಅಂತ ಕೇಳ್ತೀವಿ. ದ ನಂಬರ್ ದಟ್ ಡಿವೈಡ್ಸ್ ಅಂದ್ರೆ 4 ಅನ್ನ ಡಿವೈಸರ್ ಅಂತ ಕರಿತೀವಿ. ಆಮೇಲೆ ಕೋಶೆಂಟ್, ದ ಆನ್ಸರ್ ವಿ ಗೆಟ್ ಆನ್ ಡಿವೈಡಿಂಗ್ ದ ನಂಬರ್. ಇದನ್ನ ಈ 4 ಮತ್ತು 20 ನ 4 5 ಆರ್ 20, ಹೌ ಮೆನಿ ಟೈಮ್ಸ್? 5 ಟೈಮ್ಸ್. ಇದನ್ನ ನಾವು ದ ಆನ್ಸರ್ ಟು ವಿ ಗೆಟ್ ದ ಡಿವೈಡಿಂಗ್ ದ ನಂಬರ್ 5 ಅಂತ ಕರಿತೀವಿ. ಅಂದ್ರೆ ರಿಮೈಂಡರ್ ಅಂದ್ರೇನು? ದ ನಂಬರ್ ದ ಡಿವೈಡ್ಸ್ ಆಫ್ಟರ್ ದ ಡಿವೈಡಿಂಗ್. ಅಲ್ಲಿ ಏನ್ ಬಂತು ಆನ್ಸರ್ ನಮ್ಗೆ? 0. ಅಂದ್ರೆ ಡಿವಿಡೆಂಡ್ ಅಂದ್ರೆ ದ ನಂಬರ್ ಟು ಬಿ ಡಿವೈಡ್. ಅಗೇನ್, ದ ನಂಬರ್ ಟು ಬಿ ಡಿವೈಡ್, ಇದಕ್ಕೆ ನಾವು ಡಿವಿಡೆಂಡ್ ಅಂತ ಕರಿತೀವಿ. ಡಿವೈಸರ್, ಡಿವೈಸರ್ ಮೀನ್ಸ್ ದ ನಂಬರ್ ದಟ್ ಡಿವೈಡ್ಸ್. 4 ನ ಡಿವೈಡ್ಸ್ ಅಂತ ಕರಿತೀವಿ, ಡಿವೈಸರ್ ಅಂತ ಕರಿತೀವಿ. ದ ನಂಬರ್ ದಟ್ ಡಿವೈಡ್ಸ್. ಕೋಶೆಂಟ್ ಅಂದ್ರೆ, ಕೋಶೆಂಟ್ ಅಂದ್ರೆ ದ ಆನ್ಸರ್ ವಿ ಗೆಟ್ ಆನ್ ಡಿವೈಡಿಂಗ್ ದ ನಂಬರ್. ಅಂದ್ರೆ 4 ಮತ್ತು 20 ಹೌ ಮೆನಿ ಟೈಮ್ಸ್? 5 ಟೈಮ್ಸ್. 4 5s ಆರ್ 20, 5 ಟೈಮ್ಸ್. ಈ 5 ಅನ್ನ ದ ಆನ್ಸರ್ ವಿ ಗೆಟ್ ಡಿವೈಡಿಂಗ್ ದ ನಂಬರ್. ಇದು 5 ಅಂದ್ರೆ 5 ಅಂದ್ರೆ ದ ಲಾಸ್ಟ್ ಈಸ್ ಎ ರಿಮೈಂಡರ್. ರಿಮೈಂಡರ್ ಅಂದ್ರೆ ದ ನಂಬರ್ ದ ಡಿವೈಡ್ಸ್ ಆಫ್ಟರ್ ದ ಡಿವೈಡಿಂಗ್. ನಾವು ಡಿವೈಡ್ ಮಾಡಿದ್ಮೇಲೆ ಬರೋ ಆನ್ಸರು, ಅದೇ ನಾವು ರಿಮೈಂಡರ್ ಅಂತ ಕೇಳ್ತೀವಿ. ಅಂದ್ರೆ ಈ ಒಂದು ಕಾನ್ಸೆಪ್ಟ್, ಡಿವಿಷನ್ ಕಾನ್ಸೆಪ್ಟ್ ಅಲ್ಲಿ ನಾವು ಏನಂತೀವಿ, 5 20 ಈಸ್ ಡಿವಿಡೆಂಡ್, 4 ಈಸ್ ಎ ಡಿವೈಸರ್, 5 ಈಸ್ ಎ ಕೋಶೆಂಟ್, 0 ಈಸ್ ಅ ರಿಮೈಂಡರ್. ಟಾಪಿಕ್ ರಿಲೇಶನ್ಶಿಪ್ ಬಿಟ್ವೀನ್ ಮಲ್ಟಿ
multiplication and division. In previous class, see this now. In previous class, 2 3 6. Given the concept product you. Even if 2 ge now heltivi multiplication ant heltivi. Multiplication ant heltivi. 3 na now multiplier ant heltivi. Multiplier ant heltivi. Ee 6 na product ant heltivi. Product ant heltivi. Andre 2 3 is 6. First two multiplicand, multiplier, product. Similarly, padiga 6 divided by 6 divided by 3 and kondaga padili 6 and 3 and 6 how many times gotidiya 3 1 helirona 3 1 is 3, 3 2 is 6. 3 2 is 6 andaga nodili 6 is called dividend ante kaitivi dividend ante kaitivi 3 anna naavu divisor ante kaitivi divisor ante kaitivi 2 anna naavu quotient ante kaitivi see we are observing nodili 6 So 6 divided by 3 and aga 3 and 6 how many times 2 times here now we are using for multiplication 3 2 is 6 6 3 and 6 how many times and aga 3 2 is 6 ಅಂತ ಹೇಳ್ತೀವಿ ಅಂದ್ರೆ where the relationship between multiplication and division next topic right write two division sentences for each multiplication sentence nodili iga naavu helide relationship between multiplication and division nodili 5 6 30 idu multiplication idu multiplicand into multiplier that is answer is product iga idu division yav tara martini nodi iga 30 30 divided by 5 to 1 is equal to 5 and 30 how many times 6 times 5 6 is 30 padu bandutilla answer amele 30 divided by 6 6 and 30 how many times 5 times nodi ivaga 30 divided by 5 ಅಂದಾಗ 6 ಬಂತು 30 divided by 6 quotient is 5 ಈಗ ವೆರಿಫಿಕೇಶನ್ ಮಾಡಿದಾಗ ನಾವು 6 5 is 30 ಅಂದ್ರೆ division is inverse of multiplication you keep it in your mind next to 7 4 is 28 7 4 is 28 and aga 28 divided by 7 7 and 28 how many times 7 1 is 7 7 2 is 40 7 3 is 21 7 4 is 28 4 times 7 4 is 28 hagine 28 divided by 4 see what about answer 4 and 28 how many times 4 1 is 4 4 2 is 8 4 5 4 5 is 20 4 6 is 4 7 is 28 you have to write down the tables write down the 4 7 is 28. We had verification. 4 7 is 28. Inverse. 7 4 is 28. 4 7 is 28. Keep it in mind. Next. 9 multiple 18. Here, 18
divided by 9. See 9 and 18. Table number 9. 9 ones are 9. 9 twos are 18. 2 times. Simhagini 18 divided by 2. See what are the answer? 2 and 18 how many times? 2 nines are 18. 2 nines are 18. See, this is practice.